ಅಹೋರಾತ್ರ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ ಅಣ್ಣ? ಈ ಮೊಹರಮ್ಮು ಆಚರಣೆ ಮಾಡುವ ಹಬ್ಬದಲ್ಲಿ 9ನೇ ದಿವಸ ತನಕ ಅಲಾಯಿ ಕುಣಿ ತೆಗೆದು ಈ ಪುರಾತನ ಕಾಲದಿಂದ ಅನೇಕ ಮರಗಳನ್ನು ಕಡಿದು ಆ ಕುಣಿಯಲ್ಲಿ ಹಾಕಿ ಬೆಂಕಿ ಹಚ್ತಾರಣ್ಣ. ಅದಕ್ಕೆ ನಾನು ಅವ್ರಿಗೊಂದು ಸಲಹೆ ಕೊಟ್ಟಿದ್ದೀನಿ, ದಯವಿಟ್ಟು ಮರ ಕಡಿಬೇಡಿ. ಮರ ಬದಲು ಈ ನಮ್ಮ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಈ ರಿಜರ್ ಮರ ಅಂತ ಇರ್ತಾವ, ಅವ್ರ ಹತ್ರ ಆ ರಿಜರ್ ಮರ ಕಡಿದ್ಬಿಟ್ಟು ಅದ್ರ ಬಡ್ಡೆ ಅಲಾಯ ಕೋಣೆಯಲ್ಲಿ ಹಾಕ್ಬೋದ? ಅವ್ರ ಹತ್ರ ಸ್ವಲ್ಪ ತಿಳಿಸ್ಕೊಡಿ. ಅವ್ರ ಹತ್ರ ಮೊಹರಮ್ ಹಬ್ಬದಂದು ಅಲಾಯಿ ಕುಣಿತಕ್ಕೆ 9ನೇ ದಿವಸ ಅವರು ಆರಿಸ್ಕೊಂಡು ಬರೋದು ಒಣಗಿದ ಮರದ ಕಡ್ಡಿಗಳು. ಕಾಡಲ್ಲಿ ಹಸಿ ಮರಗಳನ್ನು ಯಾರೂ ಹಾಕೋದಿಲ್ಲ. ಹಸಿ ಮರಗಳನ್ನು ಹಾಕಿದ್ರೆ ಅದು ಸರಿಯಾಗಿ ಉರಿಯೋದು ಇಲ್ಲ, ಮತ್ತು ಅದು ತುಂಬ ತೊಂದರೆ ಆಗುತ್ತೆ ನಡೆಯೋದಕ್ಕೆ. ಹಾಗಾಗಿ ಸತ್ತ ಮರಗಳ ಒಣಗಿದ ಕಡ್ಡಿಗಳನ್ನು, ಒಣಗಿದ ಮರಗಳನ್ನು ಮಾತ್ರ ಹಾಕ್ತಾರೆ. ಸತ್ತ ಮರಗಳನ್ನು ಬಳಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಧನ್ಯವಾದ ಅಹೋರಾತ್ರ. ಅಹೋರಾತ್ರ, ತುಂಬ ಧನ್ಯವಾದಗಳು ಅಹೋರಾತ್ರ ನಿಮಗೆ ತಿಳಿಸ್ಕೊಟ್ಟಿದ್ದಕ್ಕೆ. ನನ್ನ ಕಣ್ಣೆದುರೆ ಹಸೆ ಮರ ಕೂಡ ಕಡಿದು ಹಾಕಿರೋದನ್ನು ನಾನು ನೋಡಿದ್ದೀನಿ. ಅದಕ್ಕೆ ಅವರು ಈಗ ಅವ್ರಿಗೆ ಹೇಳ್ತಾ ಇದ್ದೀನಿ, ಅಹೋರಾತ್ರ ಒಣ ಮರ ಎಲ್ಲಾದರೂ ಇದ್ದರೆ ಒಣ ಕಡ್ಡಿಗಳು ತಂದು ಹಾಕ್ಬೋದಂತ ನಾನು ಅವ್ರಿಗೆ ಮತ್ತೊಮ್ಮೆ ತಿಳಿಸ್ಕೊಡ್ತೇನೆ. ಅಹೋರಾತ್ರ ತುಂಬ ಧನ್ಯವಾದಗಳು ಅಹೋರಾತ್ರ. ಮೊಹರಂ ಅತ್ಯಂತ ಪವಿತ್ರ ಹಬ್ಬ, ಅದು ಎಲ್ಲ ಧರ್ಮದವರು ಸೇರಿ ಆಚರಿಸುವಂಥ ಹಬ್ಬ. ಅಲ್ಲಿ ಧರ್ಮದ ಸಮತೋಲನ, ಸಹಜೀವನ ತೋರಿಸಿಕೊಡುವಂಥ ಹಬ್ಬ ಅದು. ಅದೊಂದು ಊರ ಜನರೆಲ್ಲ ಆನಂದದಿಂದ ಆಚರಿಸುವ ಹಬ್ಬ. ಯಾವುದೇ ಅಗ್ನಿಯ ಕಾರ್ಯವನ್ನು ಯಜ್ಞ ಅಂತ ಕರೀತಾರೆ. ಭಲೆ ಅದು ಯಜ್ಞಕುಂಡ ಆಗಿರಲಿ ಅಥವಾ ಈ ರೀತಿ ದೊಡ್ಡ ಕುಂಡ ಆಗಿರಲಿ, ಅದು ಯಾವುದೇ ಧರ್ಮದವ್ರು ಮಾಡಲಿ, ಯಾರೇ ಮಾಡಲಿ, ಅದು ಯಜ್ಞನೇ. ಅದು ಪ್ರಪಂಚದಾದ್ಯಂತ ಯಜ್ಞದ ನಾಲಿಗೆಗಳು ಆಕಾಶದ ಕಡೆ ಇರೋದು ನೋಡಿ ಹಿರಿಯರು ದೇವರ ಕಡೆ ತೆಗೆದುಕೊಂಡು ಹೋಗುವ ಭೂಮಿಯ ಕಾಯಕದ ಫಲವನ್ನು ದೇವರ ಕಡೆ ತೆಗೆದುಕೊಂಡು ಹೋಗುವ ಫಲ ಅಪಂಚಭೂತಗಳಲ್ಲಿ ಅಗ್ನಿಗೆ ಮಾತ್ರ ಇದೆ ಅಂಥೇಳಿ ಅಗ್ನಿಗೆ ಆಹುತಿ ಮಾಡ್ತಾ ಬಂದರು. ಅದರ ಪರಿಣಾಮ ಯಜ್ಞವಾಗುತ್ತೆ. ಯಜ್ಞದಿಂದ ಸ್ವೀಕರಿಸಿದ ಫಲವನ್ನು ಮೋಡ ಮಳೆಯಾಗಿ ನಮಗೆ ಅರ್ಪಣೆ ಮಾಡುತ್ತೆ ಅನ್ನುವ ಭಾವನೆ ಅದು. ಹಾಗಾಗಿ ಧರ್ಮಗಳ ಬಗ್ಗೆ ಹೇಳೋದು ಬಿಡ, ಎಲ್ಲ ಧರ್ಮಗಳಲ್ಲೂ ಅಜ್ಞಾನದಿಂದ ಅನೇಕ ತಪ್ಪುಗಳು ಮಾಡ್ತಾ ಇದ್ದಾರೆ. ಒಣಕಡ್ಡಿಗಳನ್ನು ಆರಿಸಿಕೊಂಡು ಕಾಡಿಂದ ತಂದು ಮನೆಯಲ್ಲಿ ಯಜ್ಞ ಕಾರ್ಯಗಳನ್ನು, ಅಗ್ನಿ ಕಾರ್ಯಗಳನ್ನು ಮಾಡುವುದು ಎಲ್ಲ ಧರ್ಮದಲ್ಲೂ ಎಲ್ಲ ಊರಿನಲ್ಲೂ ಇತ್ತು. ಹಸಿದ ಕಟ್ಟಿಗೆಗಳನ್ನು ಸುಡಲಾಗುವುದೇನೋ ಕತ್ತೆ. ಹಸಿ ಕಟ್ಟಿಗೆ ಸುಡಲು ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲರಿಗೂ ತಿಳಿಸೋದು ಒಳ್ಳೆಯದು. ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆಯಾ? ಯಾರಾದರೂ ಹಾಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅವರಿಗೆ ತಿಳಿಸಿ ಹೇಳು, ಒಣಕಡ್ಡಿಗಳನ್ನು ಆರಿಸಬೇಕು ಅಂತ. ಇನ್ನು ಕಾಮಣ್ಣನ ದಹನದ ಸಮಯದಲ್ಲೂ ನೀನು ಗೊತ್ತಿರ್ಬೋದು, ಮನೆಯ ಹಳೆಯ ಉಪಕರಣಗಳ ಬಿಸಾಕಿದಂತಹ ಉಪಕರಣಗಳು, ಮನೆಯ ಹಳೆಯ ಮಂಚಗಳು ಇಂಥದ್ದನ್ನೇ ತಂದು ಸತ್ತ ಮರಗಳನ್ನೇ ಸುಡುತ್ತಿದ್ರು. ಹೊಸ ಮರಗಳನ್ನು ಸುಡಲಾಗುವುದಿಲ್ಲವೋ ಕತ್ತೆ. ಧನ್ಯವಾದ ಅಹೋರಾತ್ರ. ಅಹೋರಾತ್ರ ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗಗಳು ಅಹೋರಾತ್ರ ತಿಳಿಸಿಕೊಟ್ಟಿದ್ದಕ್ಕೆ. ನೀವು ಎಷ್ಟೇ ಬ್ಯುಸಿ ಇದ್ರೂ ಈ ಅಲ್ಪನ ಮಾತಿಗೆ ಬೆಲೆ ಕೊಟ್ಟು ನೀವು ಈ ಮೊಹರಮ್ಮನ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಮೊಗದೊಮ್ಮೆ ಧನ್ಯವಾದಗಳು ಅಹೋರಾತ್ರ.